गुलबर्गा डिस्ट्रिक्ट तालुका चिंचोली में एक 80 साल बुजुर्ग महिला के साथ रेप होने की वारदात पेश आई है, जिसमें हैदराबाद से आरोपी को गिरफ्तार किया गया है। गुलबर्गा एसपी अधूर श्रीनिवासुलु ने इस केस में प्रेस मीट कर बताया, कुछ दिन पहले चिंचोली तालुका में देर रात घर में घुसकर 80 साल बुजुर्ग महिला के साथ रेप किया गया था। चिंचोली पुलिस स्टेशन में केस दर्ज कर इस मामले की जांच की जा रही थी। एसपी अधूर श्रीनिवासुलु ने इस केस में कुल 5 टीम बनाई थी, जिसको चिंचोली के अलावा बीदर, जहीराबाद, संगारेड्डी और हैदराबाद में आरोपी की तलाश की जा रही थी, और साथ ही आरोपी को पकड़ने में मदद करने वालों के लिए 10,000 रुपये का रिवार्ड भी रखा गया था। एसपी अधूर श्रीनिवासुलु ने बताया, आरोपी का नाम तैयब फकीर है, जो पेशे से भीख मांगने का काम करता है। ना इसका कोई घर है और ना ही कोई रहने का ठिकाना है। हर 8-15 दिन कोई अपनी जगह बदलता रहता है। इससे पहले भी इसके खिलाफ हैदराबाद मियापुर पुलिस स्टेशन में पोक्सो केस दर्ज है और कोर्ट में इसके खिलाफ नॉन अवेलेबल वारंट भी मौजूद है। अभी इसको चिंचोली तालुका में 80 साल बुजुर्ग महिला के साथ रेप करने के आरोप में गिरफ्तार कर जेल भेज दिया गया है। मजीद इस मामले में एसपी अधूर श्रीनिवासुलु ने क्या कहा, जानने के लिए आप इस वीडियो को एंड तक जरूर देखें। कलबुर्गी जिले ಚಿಂಚೋಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 17th November and 18th November ಮಧ್ಯ ರಾತ್ರಿ ಅವಧಿಯಲ್ಲಿ ಒಬ್ಬರು ಅರೌಂಡ್ 75 to 80 years ಓಲ್ಡ್ ಲೇಡಿ ಮೇಲೆ ಅತ್ಯಾಚಾರ ಆಗಿ ಒಂದು ರೇಪ್ ಮತ್ತು ಅಟ್ರಾಸಿಟಿ ಪ್ರಕರಣ ಚಿಂಚೋಳಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುತ್ತದೆ. ಇದರಲ್ಲಿ ಆರೋಪಿ ತಯ್ಯಬ್ ಫಕೀರ್ ಅಂತ 40 years ಅವರು ಐನೋಳಿ ಗ್ರಾಮಕ್ಕೆ ಸೇರಿದವರು. ಅವರನ್ನು 29th ನಿನ್ನೆ ನಾವು ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕಳಿಸಿಕೊಡಲಾಗಿದೆ. ಬಟ್ ಈ ಆರೋಪಿ ಬಗ್ಗೆ ನೋಡಿದರೆ ಏನಂದರೆ, ಇವರು ತಯ್ಯಿ ಫಕೀರನ್ನು ಅವರು ಈಗ 41 years ಏಜ್ ಇದೆ ಅವರಿಗೆ. 16 years ಹಿಂದೆನೇ ಮದುವೆ ಆಗಿ ಅವರು 8 years ಹಿಂದೆ ಮನೆ ಬಿಟ್ಟು ಆಚೆ ಬಂದಿದ್ದಾರೆ. ಅವರು ಊರೂರ ಓಡಾಡ್ತಾ ಇರ್ತಾರೆ, ಎಲ್ಲಾದರೂ ಯಾರಾದರೂ ಕೆಲಸ ಕೊಟ್ಟರೆ ಕೆಲಸ ಮಾಡುವುದು, ಅವರಿಂದ ಏನಾದರೂ ಸ್ವಲ್ಪ ದುಡ್ಡು ಬಂದರೆ ಆ ದುಡ್ಡು ತೊಗೊಂಡು ಕುಡಿಯೋದು, ಮತ್ತು ಒಂದು ಊರಲ್ಲಿ ಒಂದು ಕೆಲವು ದಿನಗಳಿರೋದು, ಮತ್ತು ಬೇರೆ ಊರಿಗೆ ಶಿಫ್ಟ್ ಮಾಡೋದು. ಈ ಥರ ಊರು ಶಿಫ್ಟ್ ಮಾಡ್ತಾರೆ ಅಂದರೆ ಒಂದೇ ಊರಲ್ಲ, ಈಗ ಚಿಂಚೋಳಿಯಲ್ಲಿ ಕೆಲವು ಗ್ರಾಮಗಳು ಓಡಾಡೋದು, ಅದರಿಂದ ಬೀದರ್ಗೆ ಹೋಗೋದು, ಜಹೀರಾಬಾದ್ಗೆ ಹೋಗೋದು, ಸಂಗಾರೆಡ್ಡಿಗೆ ಹೋಗೋದು, ಹೈದರಾಬಾದ್, ಈ ಥರ ಸಾಕಷ್ಟು ಇಲ್ಲಿ. ಈ ವಾರ ಇಲ್ಲಿದ್ದರೆ ಇನ್ನೊಂದು ನೆಕ್ಸ್ಟ್ ವೀಕ್ ಹೈದರಾಬಾದಲ್ಲಿ ಇರ್ತಾರೋ, ಇನ್ನೊಂದು ವೀಕ್ ಎಲ್ಲಿರ್ತಾರೋ ಅವ್ರಿಗೆ ಗೊತ್ತಿರೋದಿಲ್ಲ. ಈ ಥರ ಯಾವಾಗಲೂ ಒಂದು ಸತಿ ಬಂದಾಗ ಅವರು ರಿಲೇಟಿವ್ಸ್ ಯಾವುದಾದ್ರೂ ರಿಲೇಟಿವ್ಸ್ ಮನೆ ಬರುವುದು, ಇಮಿಡಿಯೇಟಾಗಿ ಏನಾದರೂ ಊಟ ಗಿಟ ಅವರೇನಾದರೂ ಪತ್ತೆ ಅದೇ ಇವರು ಸಂಬಂಧಿಕರಿದ್ದಾರೆ ಸ್ವಲ್ಪ ಊಟ ಕೊಟ್ಟರೆ ಊಟ ಮಾಡೋದು, ಆಮೇಲೆ ಮತ್ತೆ ಇಮಿಡಿಯೇಟಾಗಿ ಹೊರಟೋದು, ಇಂಥವೆಲ್ಲ ಅವ್ರದ್ದು ಹ್ಯಾಬಿಟ್ಸ್ ಇದೆ. ಇವರು ಮೇಯ್ನ್ಲಿ ಈ ಗ್ಯಾರೇಜಸ್ಸಲ್ಲಿ ಕೆಲಸ ಮಾಡೋದು, ಸೆಂಟ್ರಿಂಗ್ ಕೆಲಸ ಮಾಡೋದು, ವಾಷಿಂಗ್ ಕೆಲಸ ಮಾಡೋದು, ಯಾವುದಾದ್ರು ಹೊಳೆದಲ್ಲಿ ಕೆಲಸ ಮಾಡೋದು, ಈ ಥರ ಮಾಡ್ತಿರ್ತಾರೆ. ಮತ್ತು ಭಿಕ್ಷನೂ ಬೇಡ್ತಾರೆ ದರ್ಗಾ ಟೆಂಪಲ್ಸ್ ಇಂಥ ಕಡೆ ಎಲ್ಲಾದರೂ ಊಟ ಗೀಟ ಹಾಕಿದರೆ ಅಲ್ಲಿ ಊಟ ಮಾಡೋದು, ಯಾರಾದರೂ ಮನೆ ಮನೆ ಹೋಗ್ಬಿಟ್ಟು ಯಾರಾದರೂ ಊಟ ಕೊಟ್ಟರೆ ಊಟ ಮಾಡೋದು. ಮಲಗುವುದಂತೂ ಟೆಂಪಲ್ಸು ಎಲ್ಲಾದರೂ ರೋಡ್ ಸೈಡು ಅಥವಾ ಇನ್ನೇನಾದರೂ ಪ್ಲೇಸಸ್ಸಲ್ಲಿ ಬಸ್ ಸ್ಟ್ಯಾಂಡು ಇಂಥವೆಲ್ಲ ಅವರು ನೈಟ್ ಟೈಮ್ ಹಾಲ್ಟ್ ಮಾಡ್ತಿರ್ತಾರೆ. ಅವ್ರ ಕಡೆ ಮೊಬೈಲ್ ಫೋನ್ ಅನ್ನೋದು ಇರುವುದಿಲ್ಲ, ಯಾವುದೇ ಥರ ಅವರು ನಿಖರವಾಗಿ ಇಂಥ ಜಾಗದಲ್ಲಿ ಇರ್ತಾರೋ ಅನ್ನೋದು ಮನೆ ಇಲ್ಲ, ಅವ್ರಿಗೂ ಮೊಬೈಲ್ ಫೋನ್ ಇಲ್ಲ, ಯಾವುದು ಟೆಕ್ನಿಕಲಿ ಐಡೆಂಟಿಟಿನೇ ಇಲ್ಲ ಆ ಥರ ಇರುವಂತಹ ವ್ಯಕ್ತಿ. ಸೊ ನಮಗೆ ಮೊದಲನೇದಾಗಿ ಏನು ರೇಪ್ ಕೇಸ್ ಪ್ರಕರಣ ದಾಖಲಾಗಿದ ತಕ್ಷಣ ನಮ್ಗೆ ಯಾರು ಮಾಡಿದ್ರು ಅಂತ ಗೊತ್ತಾಗುತ್ತೆ. ಬಟ್ ಅವರು ಎಲ್ಲಿದ್ದಾರೆ ಅನ್ನೋದು ಭಾಳಷ್ಟು ಡೀಟೇಲ್ಸು ಸಿಗಲಿಲ್ಲ, ಯಾಕಂದರೆ ಅವರು ಐನೋಳಿದ ಗ್ರಾಮದವರು ಆದ್ರೂ ಅವ್ರು ಐನೋಳಿಗೆ ಬರೋದಿಲ್ಲ, ಅವ್ರು ಎಲ್ಲೆಲ್ಲೋ ಓಡಾಡ್ತಿರ್ತಾರೆ. ಫಸ್ಟ್ ದಿನ ನಮಗೆ ಫಸ್ಟ್ ಡೇ 1 ನಾವು ಅವ್ರನ್ನ ಹುಡುಕ್ಲಿಕ್ಕೆ ಟ್ರೈ ಮಾಡ್ತೀವಿ. ಸೊ ಅವ್ರ ಪತ್ತೆಗೋಸ್ಕರ ಇಮಿಡಿಯೇಟ್, ಯಾಕಂದರೆ ಇದು ಭಾಳಷ್ಟು ಸೆನ್ಸಿಟಿವ್ ಇರುವಂಥ ಕೇಸ್, ವುಮೆನ್ ರಿಲೇಟೆಡ್ ಕೇಸಸ್ ಆಗಿರೋದ್ರಿಂದ ನಾವು 4 teams ಮಾಡಿದ್ವಿ. ಅದರಲ್ಲಿ ಒಂದು ಕೊಂಚಾವರಂ PSI ಅವರ ಅಂಟರಲ್ಲಿ ಒಂದು ಟೀಮ್ ಮಾಡಿದ್ದೀವಿ, ಚಿಂಚೋಳಿ PSI ಅವರ ಅಡಿಯಲ್ಲಿ ಒಂದು ಟೀಮ್ ಮಾಡಿದ್ದೀವಿ, ಮತ್ತು ಮಿರಿಯಾನ PSI ಅಂಟರಲ್ಲಿ ಒಂದು ಟೀಮು, ಮಲ್ಕೇಡ್ PSI ಅಲ್ಲಿ ಒಂದು ಟೀಮ್, ಟೋಟಲ್ 4 teams. ಅದರ ಜೊತೆ CPI ಸಪರೇಟಾಗಿ ಅವ್ರದ್ದೊಂದು ಟೀಮು, ಟೋಟಲ್ 5 teams ಮಾಡಿದ್ವಿ. ಅವ್ರ ಸೂಪರ್ವಿಷನು DYSP ಚಿಂಚೋಳಿ ಸಂಗಮನಾಥ್ ಹಿರೇಮಠ್ ಅವರು ಕೈಗೊಂಡಿದ್ದರು. ಪ್ರತಿದಿನ ಅವರು ಈ 5 teams ಎಲ್ಲೆಲ್ಲಿ ಹೋಗ್ತಾ ಇದೆ ಅನ್ನೋದು ಅವರು ಮಾನಿಟರ್ ಮಾಡ್ತಾ ಇದ್ದರು. ಸೊ ಈ 5 teams ಸಾಕಷ್ಟು ಕಡೆ, ಒಂದು ಚಿಂಚೋಳಿ ಒಂದು ಟೀಮು, ಬೀದರ್ ಒಂದು ಟೀಮು, ಜಹೀರಾಬಾದ್ ಒಂದು ಟೀಮು, ಸಂಗಾರೆಡ್ಡಿ ಒಂದು ಟೀಮು, ಹೈದರಾಬಾದ್ ಒಂದು ಟೀಮು, ಈ ಥರ ಬೇರೆ ಬೇರೆ ಕಡೆಯೆಲ್ಲ ಕಳಿಸಿಕೊಟ್ಟಿದ್ವಿ.
ಬಟ್ ಲೀಡ್ಸ್ ಅನ್ನೋದು ನಮ್ಗೆ ಯಾವ ಥರ ಸಿಗ್ತಾ ಇತ್ತು ಅಂತ ಸೆಕೆಂಡ್ ಡೇ ಒಬ್ಬರು ಫೋನ್ ಮಾಡಿ ಹೇಳ್ತಾರು, ಇವರು ಇಪ್ಪೇಪಲ್ಲಿಯಲ್ಲಿ ಮಧ್ಯಾಹ್ನ 2:30 ಇಪ್ಪೇಪಲ್ಲಿ ಕಂಡಿದ್ರು ಅಂತ ನಮ್ಗೆ ಮಾಹಿತಿ ಸಂಜೆ ಬರುತ್ತೆ 5:00. ತಕ್ಷಣ ಅಲ್ಲಿಗೆ ಹೋಗ್ಬಿಟ್ಟು ನೋಡಿದರೆ ಅಲ್ಲಿಂದ ಅವರು ಬೇರೆ ಜಾಗಕ್ಕೆ ಹೋಗಿರ್ತಾರೆ. ಸೆಕೆಂಡ್ ಡೇ ಮಾಹಿತಿ ಬರುತ್ತೆ ಜಹೀರಾಬಾದಲ್ಲಿ ಕುಡಿದು ಯಾವುದೋ ಆಟೋ ಹತ್ತು 1 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಡಾಬಾ ಕಡೆ ಇಳಿದಿದ್ರು. ಅವರು ಕಂಪ್ಲೀಟಾಗಿ ಡ್ರಂಗ್ ವಿಚಿತ್ರ ರೀತಿಯಲ್ಲಿ ಇದ್ದರು ಅಂತ ಆಟೋ ಡ್ರೈವರ್ ಹೇಳ್ತಾರೆ. ಅದನ್ನು ನಮಗೆ ಒಂದು ಹಾಫ್ ಡೇ ಬಿಟ್ಟು ನಮ್ಗೆ ಮಾಹಿತಿ ಬರುತ್ತೆ ಕೆಲವರು. ಆಮೇಲೆ ನೆಕ್ಸ್ಟ್ ಲೀಡ್ ಬರುತ್ತೆ ಬೀದರಲ್ಲಿ ಮನ್ನಲ್ಲಿಯಲ್ಲಿ ಎಲ್ಲೋ ಒಂದು ಕಡೆ ಬಂದಿದ್ದಾರೆ ಅನ್ನೋದು ಮಾಹಿತಿ ಬರುತ್ತೆ. ಅಂದರೆ ಮಾಹಿತಿ ಸಿಗ್ತಾ ಇದೆ, ಬಟ್ ಅವ್ರು ಎಲ್ಲಿದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ನಾವು ಅವ್ರ ಪೋಸ್ಟರನ್ನು ಮಾಡಿಸಿ 10,000 ರಿವಾರ್ಡನ್ನು ನಾವು ಘೋಷಣೆ ಮಾಡಿದ್ವಿ. ಅದು ಕಂಪ್ಲೀಟ್ ಕಲಬುರಗಿ ಜಿಲ್ಲೆ, ಯಾದಗಿರಿ ಜಿಲ್ಲೆ, ಬೀದರ್ ಜಿಲ್ಲೆ, ಸಂಗಾರೆಡ್ಡಿ ಜಿಲ್ಲೆ, ಮೆದಕ್ ಜಿಲ್ಲೆ, ಹೈದರಾಬಾದ್ ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡಿದ್ವಿ. ಆಮೇಲೆ ನಾವು ಖುದ್ದಾಗಿ ಸಂಗಾರೆಡ್ಡಿ ಎಸ್ ಪಿ ಅವ್ರ ಜೊತೆ, ಮೆದಕ್ ಎಸ್ ಪಿ ಅವ್ರ ಜೊತೆ, ಬೀದರ್ ಎಸ್ ಪಿ ಅವ್ರ ಜೊತೆ, ಯಾದಗಿರಿ ಎಸ್ ಪಿ ಅವ್ರ ಜೊತೆ ಎಲ್ಲರ ಎಸ್ ಪಿಸ್ ಜೊತೆನೂ ಮಾತಾಡಿ ಪೋಸ್ಟರ್ಸ್ ಎಲ್ಲ ಸರ್ಕ್ಯುಲೇಟ್ ಮಾಡಿ ಅವರವ್ರ ಜಿಲ್ಲೆಯಲ್ಲಿ ಸರ್ಕ್ಯುಲೇಟ್ ಮಾಡಿ ಎಲ್ಲ ಹಳ್ಳಿ ಹಳ್ಳಿಗೂ ನಾವು ಸರ್ಕ್ಯುಲೇಟ್ ಮಾಡಿದ್ವಿ. ಆಮೇಲೆ ರಿವಾರ್ಡ್ ಯಾರು ಮಾಹಿತಿ ಕೊಡ್ತಾರೋ 10,000 ರಿವಾರ್ಡೂ ಕೊಟ್ಟಿದ್ದೀವಿ. ಆಮೇಲೆ ಕೆಲವು ಟೈಮಲ್ಲಿ ನಮಗೆ ತೆಲಂಗಾಣದಲ್ಲಿ ನೀಲ್ಗೈ ಇಡಲೈ ಒಂದು ಗ್ರಾಮದಲ್ಲಿ ಬಂದಿದ್ದಾರು ಅನ್ನೋದೊಂದು ಮಾಹಿತಿ ಬರುತ್ತೆ, ಅಲ್ಲೂ ಸಿಕ್ಕಿರುವುದಿಲ್ಲ. ಬಟ್ ಒಟ್ಟಾರೆ ನಾವು 10 ದಿನಗಳು ಸರ್ಚ್ ಮಾಡ್ತಾ ಇದ್ದಾಗ ಈ ಪೋಸ್ಟರು ಈ ಥರ ಅವ್ರ ಮೇಲೆ ಕೇಸ್ ಆಗಿ ಸಾಕಷ್ಟು ಇದು ಆದಮೇಲೆ ಹೈದರಾಬಾದಲ್ಲಿ ಇವ್ರಿಗೆ ಪರಿಚಯಿಸಿರೋ ಒಬ್ಬರಿಗೆ ಅವ್ರ ಗಮನಕ್ಕೆ ಬಂದು ಈ ಥರ ಪೊಲೀಸರು ಹುಡುಕಾಗ್ತಾ ಇದ್ದಾರೆ ಅಂತ ಅವ್ರ ಮಾಹಿತಿ ಬಂದ ಮೇಲೆ ತಕ್ಷಣ ಅವ್ರ ಮಾಹಿತಿ ನೀಡ್ತಾರೆ ಹೈದರಾಬಾದಲ್ಲಿ. ಹೈದರಾಬಾದಲ್ಲಿ ಚಂದಾನಗರ್ ವ್ಯಾಪ್ತಿಯಲ್ಲಿ ಅವರು ಇದ್ದಾರು ಅಂತ ಮಾಹಿತಿ ಬಂದಿದ ಮೇಲೆ ನಮ್ಮವರು ಇಮಿಡಿಯೇಟ್ ಆಗಿ ರಾತ್ರಿ ಹುಟಾಹುಟನ ಹೋಗ್ಬಿಟ್ಟು ಮಿಡ್ ನೈಟ್ ಅವ್ರನ್ನ ಸೆಕ್ಯೂರ್ ಮಾಡಿಕೊಂಡು ಅರ್ಲಿ ಮಾರ್ನಿಂಗ್ ಅವ್ರನ್ನೇ ಚಿಂಚೋಲಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬಂದು ಅವರನ್ನು ವಿಚಾರಣೆ ಮಾಡಿ ಅವ್ರನ್ನೇ ದಸ್ತಗಿರಿ ಮಾಡಲಾಗಿದೆ. ಬಟ್ ಇವ್ರ ಮೇಲೆ ಈ ಹಿಂದೆನೂ ಮಿಯಾಪುರ್ ಹೈದರಾಬಾದಲ್ಲಿ ಮಿಯಾಪುರ್ ಪೊಲೀಸ್ ಠಾಣೆಯಲ್ಲಿ ಒಂದು ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಒಬ್ಬ ಮೈನರ್ ಗರ್ಲ್ ಕುಚು ಅಂದರೆ ಕೈಯೆಲ್ಲ ಮೈಯೆಲ್ಲ ಮುಟ್ಟಿದ್ರು ಅನ್ನೋ ಇದರಲ್ಲಿ ಒಂದು ಮಿಯಾಪುರ್ ಪೊಲೀಸ್ ಠಾಣೆ ಪ್ರಕರಣ ದಾಖಲಾಗಿ ಅದರಲ್ಲೂ ಜೈಲಲ್ಲಿದ್ದು ಆಚೆ ಬಂದಿದ್ದಾರೆ. ಆವಾಗಿಂದ ಇವರು ಕೋರ್ಟಿಗೆ ಅಟೆಂಡ್ ಆಗಲಾರದೆ ಅವ್ರ ಮೇಲೆ ನಾನ್ ಅವೈಲೇಬಲ್ ವಾರೆಂಟು ಇದೆ. ಬಟ್ ಒಟ್ಟಾರೆ ಅವರು ಎಲ್ಲಿ ಇರ್ತಾರೋ, ಎಲ್ಲಿ ಊಟ ಮಾಡ್ತಾರೋ, ಎಲ್ಲಿ ನಿದ್ದೆ ಮಾಡ್ತಾರೋ, ಎಲ್ಲಿರ್ತಾರೋ ಅನ್ನೋದು ಒಂದು ಯಾವುದೇ ರೀತಿಯಿಂದ ನಮಗೆ ಕ್ಲೂ ಸಿಗ್ತಾ ಇರಲಿಲ್ಲ. ಬಟ್ ಅವ್ರ ಮೊಬೈಲ್ ಫೋನು ಬಳಸಲ್ಲ, ಯಾರ ಜೊತೆ ಸಂಪರ್ಕದಲ್ಲಿ ಇರುವುದಿಲ್ಲ. ಒಂದು ರೀತಿ ಅವ್ರಿಗೆ ಅವ್ರ ಮೇಲೆ ಕೇಸ್ ಆಗಿದೆಯಾ ಆಗಿಲ್ವಾ ಅನ್ನೋದನ್ನು ನಿಖರವಾಗಿ ಅವ್ರ ಮೈಂಡಲ್ಲಿ ಇರುವುದಿಲ್ಲ. ಒಂದು ರೀತಿ ಅಪ್ಸ್ಕಾಂಡಿಂಗ್ಕ್ಕಿಂತ ಅವರು ಅವರೇ ಓನ್ ಮೈಂಡ್ಸೆಟ್ಟಲ್ಲಿ ಓಡಾಡ್ತಾ ಇರೋದು ಕಂಡುಬಂದಿದೆ. ಸೊ ಇದರಿಂದ ಈ ಏನು ಈ ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿಯನ್ನು ಪತ್ತೆ ಮಾಡಲಿಕ್ಕೆ ಸಾಕಷ್ಟು ಎಫರ್ಟ್ಸ್ ಮಾಡಿರೋದಕ್ಕೆ ನಾನು ಎಂಟೈರ್ ಚಿಂಚೋಲಿ ಉಪವಿಭಾಗ DSP ಅವರಿಗೆ ಮತ್ತು CPI ಚಿಂಚೋಲಿ ಅವರಿಗೆ, PSI ಮಿರಿಯಾನ್, PSI ಕೊಂಚವರಂ, PSI ಮಲ್ಕೇಡ್, PSI ಚಿಂಚೋಲಿ ಮತ್ತು ಅದರ ಜೊತೆ ಅವರ ಜೊತೆ ಸ್ಟಾಫ್ ಭಾಗವಹಿಸಿರುವಂಥ ಸ್ಟಾಫ್ ರಮೇಶ್, ಮಹಾಂತೇಶ್ ನಾಯಕ್, ಬಾಗಣ್ಣ, ಶಫಿಯುದ್ದೀನ್, ಬೀರಪ್ಪ, ಮಂಜುನಾಥ್, ಅಪ್ಪ ಸಾಬ್, ರಮೇಶ್, ಯಮನೂರಪ್ಪ, ಮಹಾಂತೇಶ್, ಮೇಘನಾಥ್ ರೆಡ್ಡಿ, ನಾಗರಾಜ್, ವಿಶ್ವನಾಥ್, ನಾಗರಾಜ್, ಹೊನ್ನಪ್ಪ, ಮೋಹನ್ ರೆಡ್ಡಿ, ಭೀಮಣ್ಣ, ಮರಳಿಂಗಪ್ಪ, ರೇವಣ್ ಸಿದ್ದಪ್ಪ, ಮಹಾಂತೇಶ್ ಸಿದ್ದಪ್ಪ, ಇವರೆಲ್ಲರೂ 10 ದಿನಗಳು ಸತತವಾಗಿ ಈ ಆರೋಪಿನ ಪತ್ತೆ ಹಚ್ಚುವಲ್ಲಿ ಅವರೆಲ್ಲ ಎಫರ್ಟ್ಸ್ ಹಾಕಿ ಯಶಸ್ವಿಯಾಗಿದ್ದರು. ಅವರೆಲ್ಲರಿಗೂ ನಾವು ಪೊಲೀಸ್ ಪರವಾಗಿ ನಾನು ಅಭಿನಂದನೆಗಳು ಈ ಸಭೆಯ ಮುಖಾಂತರ ಸಲ್ಲಿಸುತ್ತೇನೆ. ಅದೇ ರೀತಿಯಿಂದ ನಮ್ಮದು ಓನ್ಲಿ ಕಲಬುರಗಿ ಜಿಲ್ಲೆ ಪೊಲೀಸ್ ಅಲ್ಲಿ ಅಷ್ಟೇ ಅಲ್ಲ, ಸಂಗಾರೆಡ್ಡಿ ಮೆದಕಲ್ಲಿ ಅವರು ಪೊಲೀಸ್ ಅವರನ್ನು ಕ್ರೈಮ್ಸ್ ಟೀಮ್ಸ್ ಕಳಿಸ್ಕೊಟ್ಟು ಅವರನ್ನು ಇವ್ರನ್ನೇ ಸರ್ಚ್ ಮಾಡೋದಕ್ಕೆ ಅವರು ಸಾಕಷ್ಟು ಎಫರ್ಟ್ಸ್ ನಮಗೆ ಸಹಾಯನೂ ನೀಡಿದ್ದಾರೆ. ಅವ್ರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ. ಸೊ ಇದೊಂದು ನಮಗೆ ಅಷ್ಟೊಂದು ಸ್ಲೀಪ್ಲೆಸ್ ನೈಟ್ಸ್ ನಾವು ಎಷ್ಟೋ ದಿನಗಳು ಆಗಿದೆ ನಮಗೆ, ಯಾಕಂದರೆ ಸೆನ್ಸಿಟಿವ್ ಕೇಸು, ಬಟ್ ಆರೋಪಿ ಪತ್ತೆ ಆಗ್ತಿರೋದಿಲ್ಲ. ಒಂದು ಕಡೆ ಸಾಕಷ್ಟು ಕಡೆ ಪ್ರತಿಭಟನೆಗಳು ಆಗ್ತಾ ಇತ್ತು, ನಮಗೆಲ್ಲ ಸಾಕಷ್ಟು ಕರೆಗಳು ಬರ್ತಾ ಇತ್ತು ಯಾವಾಗ ಅರೆಸ್ಟ್ ಮಾಡ್ತೀರಾ ಅನ್ನೋದು. ನಿನ್ನೆ ಮಿಡ್ ನೈಟ್ ಎಲ್ಲ ಮಾಹಿತಿ ಸಿಕ್ಕಿದ ಮೇಲೆ ನಾವು ಅರೆಸ್ಟ್ ಮಾಡಿದ್ವಿ. ಸೊ ಅದು ಒಳ್ಳೆಯ ವಿಷಯ.